ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜಿ ಕೆ ವ್ಲಾಗ್ಸ್. ಇವತ್ತು ನಾನು ಬಾದಾಮಿ ಕುಲ್ಫಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಮನೆಯಲ್ಲೇ ತುಂಬ ರುಚಿಕರವಾಗಿರುತ್ತೆ ನೋಡಿ. ಇವಾಗ ನಾನು ಅರ್ಧ ಲೀಟ್ರ್ ಹಾಲನ್ನ, ಗಟ್ಟಿ ಹಾಲನ್ನ ತೆಗೆದು ಒಂದು ಪಾತ್ರೆಯಲ್ಲಿ ಕಾಯಕ್ಕಿಟ್ಕೋಣ. ಫಸ್ಟ್ ನಾವು ನೋಡಿ, ಹಾಲು ಹಾಕಿದ್ಮೇಲೆ ಇದಕ್ಕೆ ನಾವು ನೀರು ಹಾಕೊಳಕ್ ಹೋಗ್ಬಾರ್ದು. ಗಟ್ಟಿಗಿದ್ರೇ ಹಾಲು ಕುಲ್ಫಿ ಚೆನ್ನಾಗಿ ಬರುತ್ತೆ, ಬಾದಾಮ್ ಕುಲ್ಫಿ. ಇವಾಗ ಈ ಹಾಲು ಕಾಯಕ್ಕಿಟ್ಟಿದ್ದೀವಿ ನಾವು. ಒಂದು ಬೌಲ್ ಅಷ್ಟು ಅಂದ್ರೆ ಚಿಕ್ಕ ಬಟ್ಲಲ್ಲಿ MTR ಬಾದಾಮ್ ಪುಡಿನ ಒಂದು ಬಟ್ಲಿಗೆ ಹಾಕೊಳ್ಳೋಣ. ಇವಾಗ ನೋಡಿ, ಒಂದು ಬಟ್ಲಿಗೆ ನಾನು MTR ಬಾದಾಮ್ ಮಿಕ್ಸ್ ಹಾಕೊಳ್ತಾ ಇದ್ದೀನಿ. ಇದು ಮನೆಯಲ್ಲಿ ನಾವು ಕುಲ್ಫಿ ಮಾಡ್ಕೊಳ್ಳೋದು ಸಮ್ಮರ್ ಟೈಮಲ್ಲಿ ಸಕ್ಕತ್ತಾಗಿರುತ್ತೆ ಮಕ್ಕಳಿಗೆ. ಇವಾಗ ನೋಡಿ, ಒಂದು ಸೌಟ್ ತಗೊಂಡು ಇದನ್ನ ತಿರುಗಿಸ್ತಾರಣ. ಮೇಲ್ಗಡೆ ಕೆನೆ ಕಟ್ತಾ ಇರತ್ತಲ್ವಾ, ಅದಕ್ಕೋಸ್ಕರ ತಿರುಗಿಸ್ಕೊಳ್ತಾ ಇರಬೇಕು. ಇವಾಗ ನಾವು ಇದು ಕಾಯೋಷ್ಟರಲ್ಲಿ ಒಂದು 4-5 ಬಾದಾಮಿನ ಚಿಕ್ಕ ಚಿಕ್ಕದಾಗ ಪೀಸ್ ಮಾಡಿಟ್ಕೊಳ್ಳೋಣ. ಬೇಕಿದ್ರೆ ನೀವು, ಯಾಕಂದ್ರೆ MTR ಬಾದಾಮ್ ಪುಡಿಯಲ್ಲಿ ಸಕ್ಕರೆ ಹಾಕಿರ್ತಾರಲ್ವಾ, ಬೇಕಿದ್ರೆ ಹಾಕೋಬಹುದು, ಇಲ್ಲಾಂದ್ರೆ ಬೇಡ. ಇವಾಗ ನೋಡಿ, ಹಾಲು ಕುದಿತಾ ಇದೆ. ಇದನ್ನ ನಾವು ಸ್ವಲ್ಪ ಕಡಿಮೆ ಮಾಡ್ಕೊಂಡು, ಈಗ ಲೋ ಫ್ಲೇಮ್ ಮಾಡ್ಕೊಂಡು ಇಟ್ಕೊಂಡಿರೋಂಥ ಬಾದಾಮಿ ಪೌಡರ್ ನೋಡಿ, ಒಂದು ಬಟ್ಲು ತಗೊಂಡಿದ್ದೀನಿ ನಾನು. ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಬರೋಣ, ಇಲ್ಲಾಂದ್ರೆ ಗಂಟಾಗ್ಬಿಡುತ್ತೆ. ಮತ್ತೆ ನಾವು ಕೋನ್ಗೆ ಹಾಕಿದಾಗ ಅಲ್ಲಲ್ಲೇ ಒಂಥರ ಪುಡಿ ಮತ್ತೆ ಹಾಲು ಮಿಕ್ಸ್ ಆಗಿರಲ್ಲ ನೀಟಾಗಿ, ಅದಕ್ಕೋಸ್ಕರ ನಿಧಾನವಾಗಿ ಹಾಕೊಂಡು ತಿರುಗಿಸ್ಕೊಳ್ಳಿ. ಆಮೇಲೆ ಸ್ವಲ್ಪ ಇದು ಚೆನ್ನಾಗಿ ಕುದಿಬೇಕು, ಅವಾಗ ಏನಾಗುತ್ತೆ ಗಟ್ಟಿಗಾಗತ್ತಲ್ಲ, ಅವಾಗ ಕುಲ್ಫಿ ಸಖತ್ತಾಗಿ ಬರುತ್ತೆ. ಬೇಕಿದ್ರೆ ನೀವು ಎಕ್ಸ್ಟ್ರಾ ಬಾದಾಮಿ ನೆನೆಸಿ ರುಬ್ಬಿ ಪೇಸ್ಟ್ ಕೂಡ ಹಾಕೋಬಹುದು. ಇವಾಗ ನೋಡಿ, ಬಾದಾಮ್ ಪುಡಿ ಹಾಕಿದ್ಮೇಲೆ ಒಂದು 10 ನಿಮಿಷ ಆದ್ರೂ ಮಿನಿಮಮು ಇದನ್ನ ಹಿಂಗೆ ತಿರುಗಿಸ್ತಾ ಇದ್ರೆ ಗಟ್ಟಿಗಾಗುತ್ತೆ. ಅವಾಗ ತಣ್ಣಗಾದ್ಮೇಲೆ ಕುಲ್ಫಿಗೆ ಹಾಕೊಳ್ಳೋಕೆ ಚೆನ್ನಾಗಿರುತ್ತೆ. ತೆಳ್ಳಿಗೆ ಇದ್ದಾಗ ಮಾಡ್ಕೊಳಕ್ ಹೋದ್ರೆ ಕುಲ್ಫಿ ಚೆನ್ನಾಗ್ ಬರೋದಿಲ್ಲ. ನೋಡಿ, ಹಿಂಗೆ ತಿರುಗಿಸ್ತಾನೆ ಇರಿ ನೋಡಿ. ಇವಾಗ ಹಾಲು ಕುದಿತಾ ಕುದಿತಾ ಸ್ವಲ್ಪ ಕಡಿಮೆ ಆಗಿದೆ ಮತ್ತೆ ಗಟ್ಟಿಗಾಗುತ್ತೆ. ಅವಾಗ ನಾವು ಇದಕ್ಕೆ ಪೌಡ್ರ್ ಮಾಡಿ ಚಿಕ್ಕ ಚಿಕ್ಕದಾಗ ಪೀಸ್ ಮಾಡ್ಕೊಂಡಿರೋಂತ ಬಾದಾಮಿ ಹಾಕೊಳ್ಳೋಣ. ನೋಡಿ, ನೀಟಾಗಿ ಒಂದ್ಸತಿ ಮಿಕ್ಸ್ ಮಾಡಿ ಈಗ ಆಫ್ ಮಾಡ್ಬಿಡೋಣ. ಆಫ್ ಮಾಡಿದ್ಮೇಲೆ ಇದು ಸ್ವಲ್ಪ ತಣ್ಣಗಾಗಬೇಕು, ಆವಾಗ ನಾವು ಮೋಲ್ಡ್ಗೆ ಹಾಕೋಕ್ಕೆ ಚೆನ್ನಾಗಿರುತ್ತೆ. ಹೀಗೆ ತಿರುಗಿಸ್ತಾನೆ ಇರಬೇಕು ಆರೋವರೆಗೂ. ಇವಾಗ ನೋಡಿ, ಹಾಲು ಫುಲ್ಲು ತಣ್ಣಗಾಗಿದೆ. ಹಾಕೋಬೇಕಾದ್ರೆ 1/2 ಲೀಟ್ರ್ ಹಾಲು ಎಷ್ಟಿತ್ತು ಇವಾಗ ನೋಡಿ, ಎಷ್ಟು ಕಡಿಮೆ ಆಗಿದೆ ಅಂತ. ಇಷ್ಟು ಥಿಕ್ನೆಸ್ ಇದ್ರೆ ಕುಲ್ಫಿ ಚೆನ್ನಾಗಿ ಬರುತ್ತೆ. ಇವಾಗ ನಾವು ತಣ್ಣಗಾದ್ಮೇಲೆ ನೋಡಿ, ಮೋಲ್ಡ್ಗೆ ಈ ಥರ ಇದೆ ಐಸ್ ಕ್ರೀಮ್ದು, ಅದರೊಳಗಡೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನೋಡಿ, ಅದ್ರ ಮೇಲೆ ಬೇಕಿದ್ರೆ ನಿಮಗೆ ಬಾದಾಮಿ ಪುಡಿ ನೋಡಿ ಚಿಕ್ಕ ಚಿಕ್ಕದ ಪೀಸ್ ಮಾಡಿದ್ದೀನಿ, ಅದನ್ನು ಕೂಡ ಹಾಕ್ಕೊಂಡು ಹಾಕೋಬೋದು. ನೋಡಿ, ಹಿಂಗೆ ಕ್ಲೋಸ್ ಮಾಡಿ. ಮಿನಿಮಮ್ ಅದು ಇದು ಫ್ರೀಜರಲ್ಲಿ 8 ಅವರ್ ಇರಬೇಕು. ಒಂದೊಂದು ಫ್ರಿಜ್ಜಲ್ಲಿ ಬೇಗ ಆಗುತ್ತೆ, ಇನ್ನೊಂದು ಫ್ರಿಜ್ಜಲ್ಲಿ 8 ಗಂಟೆಗಳ ಕಾಲ ಬೇಕು. ಇಲ್ಲಾಂದರೆ ಮಿನಿಮಮ್ ಅಂದರೆ 10 ಅವರ್ ಇದ್ರೂ ಇನ್ನೂ ಚೆನ್ನಾಗಿ ಬರುತ್ತೆ. ಇವಾಗ ನೋಡಿ, 4 ಅದಕ್ಕೂ ಮೋಲ್ಡ್ಗೆ ಹಾಕಿದಾಗಿದೆ. ಮಿಕ್ಕಿರೋದು ನೋಡಿ, ಒಂದು ಸ್ವಲ್ಪ ಇದೆ. ಅದಕ್ಕೆ ಏನು ಮಾಡ್ತಾಯಿದ್ದೀನಿ ನಾನು, ಸ್ಟೀಲ್ ಗ್ಲಾಸ್ಗೆ ಹಾಕಿ ಇವಾಗ ಅದಕ್ಕೆ ಕಡ್ಡಿ ಇಲ್ಲ, ಅದಕ್ಕೋಸ್ಕರ ನಾವೇನು ಮಾಡೋಣ, ಸ್ಪೂನ್ನ ಉಲ್ಟಾ ಮಾಡಿ ಕೂಡ ನೋಡಿ ಈ ಥರ ಇಟ್ಬಿಟ್ರೆ ಅದೊಂದು ಐಸ್ ಕ್ರೀಮ್ ಆಗುತ್ತೆ. ನೋಡಿ, ಇವಾಗ 8 ಅವರಿಂದ 10 ಗಂಟೆಗಳ ಕಾಲ ಫ್ರೀಜಲ್ಲಿ ಮಿಕ್ಸ್ ಆಗಿದೆ. ಇವಾಗ ಇದ್ರ ಮೇಲ್ಗಡೆ ನೋಡಿ ತೆಗೆದು ಈಚೆಗಡೆ ನೀಟಾಗಿ ನೀರು ಹಾಕೊಂಡು ಮೆತ್ತ ತಕ್ಕೊಳ್ಳೋಣ. ಇವಾಗ ನೋಡಿ, ಒಂದೊಂದಾಗಿ ತಕ್ಕೊಂಡಿದ್ವಿ. ಬಾದಾಮಿ ಕುಲ್ಫಿ ರೆಡಿಯಾಗಿದೆ ನೋಡಿ, ಎಷ್ಟು ಚೆನ್ನಾಗಿ ಸಖತ್ತಾಗಿ ಬಂದಿದೆ. ನೋಡಿ, ನಿಮಗೂ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.